ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಇಟ್ಕೊಂಡ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದ್ದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಕಮಿಟಿ ಸ್ವಲ್ಪ ಡಿಸ್ಟರ್ಬ್ ಆಗಿರೋದು ಬಿಜೆಪಿ ಮೇಲೆ. ನೋಡಪ್ಪ, ಹಿಂಗಾಯ್ತು ಯಡಿಯೂರಪ್ಪ ಮೊದ್ಲಿದ ತರ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿ ಮೊದ್ಲಿದ ತರ ಇರಲ್ಲ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಇಟ್ಕೊಂಡ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದ್ದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಕಮ್ಯುನಿಟಿ ಸ್ವಲ್ಪ ಡಿಸ್ಟರ್ಬ್ ಆಗಿರೋದು ಬಿಜೆಪಿ ಮೇಲೆ. ನೋಡಪ್ಪ, ಹಿಂಗಾಯ್ತು ಯಡಿಯೂರಪ್ಪ ಮೊದ್ಲಿದ ತರ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿ ಮೊದ್ಲಿದ ತರ ಇರಲ್ಲ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಇಟ್ಕೊಂಡ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದ್ದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಕಮ್ಯುನಿಟಿ ಸ್ವಲ್ಪ ಡಿಸ್ಟರ್ಬ್ ಆಗಿರೋದು ಬಿಜೆಪಿ ಮೇಲೆ. ನೋಡಪ್ಪ, ಹಿಂಗಾಯ್ತು ಯಡಿಯೂರಪ್ಪ ಮೊದ್ಲಿದ ತರ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿ ಮೊದ್ಲಿದ ತರ ಇರಲ್ಲ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಇಟ್ಕೊಂಡ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದ್ದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಕಮ್ಯುನಿಟಿ ಸ್ವಲ್ಪ ಡಿಸ್ಟರ್ಬ್ ಆಗಿರೋದು ಬಿಜೆಪಿ ಮೇಲೆ. ನೋಡಪ್ಪ, ಹಿಂಗಾಯ್ತು ಯಡಿಯೂರಪ್ಪ ಮೊದ್ಲಿದ ತರ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿ ಮೊದ್ಲಿದ ತರ ಇರಲ್ಲ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಇಟ್ಕೊಂಡ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದ್ದೀನಿ, ಅವ್ರ ಸವಾಸ ಇಲ್ಲ ಎನ್ನುವ
ಲಿಂಗಾಯತ್ ಕಮ್ಯುನಿಟಿ ಸ್ವಲ್ಪ ವಿಶ್ವಭಾಗವತ ಬಿಜೆಪಿ ಮೇಲೆ. ನೋಡಪ್ಪ, ಲಿಂಗಾಯತರು ಯಡಿಯೂರಪ್ಪಗೆ ಮೊದಲಿರ್ತಾರೆ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿಗೆ ಮೊದಲಿರ್ತಾರೆ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಹಿಡ್ಕೊಂಡ್ ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಸ್ಟಿಕನ್ ಆಗ್ಬೇಕು. ಏನಾಗ್ತದೆ ಏನಾಗುತ್ತೆ? ಲಿಂಗಾಯತ್ ಕಮ್ಯುನಿಟಿ ಸ್ವಲ್ಪ ವಿಶ್ವಭಾಗವತ ಬಿಜೆಪಿ ಮೇಲೆ. ನೋಡಪ್ಪ, ಲಿಂಗಾಯತರು ಯಡಿಯೂರಪ್ಪಗೆ ಮೊದಲಿರ್ತಾರೆ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿಗೆ ಮೊದಲಿರ್ತಾರೆ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಹಿಡ್ಕೊಂಡ್ ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಸ್ಟಿಕನ್ ಆಗ್ಬೇಕು. ಏನಾಗ್ತದೆ ಬಿಜೆಪಿ? ನೋಡಪ್ಪ, ಲಿಂಗಾಯತರು ಯಡಿಯೂರಪ್ಪಗೆ ಮೊದಲಿರ್ತಾರೆ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿಗೆ ಮೊದಲಿರ್ತಾರೆ. ಏನಂತ ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಹಿಡ್ಕೊಂಡ್ ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಸ್ಟಿಕನ್ ಆಗ್ಬೇಕು. ಏನಾಗ್ತದೆ ಲಿಂಗಾಯತ್ ಕಮ್ಯುನಿಟಿ ಸ್ವಲ್ಪ ವಿಶ್ವಭಾಗವತ ಬಿಜೆಪಿ ಮೇಲೆ? ನೋಡಪ್ಪ, ಲಿಂಗಾಯತರು ಯಡಿಯೂರಪ್ಪಗೆ ಮೊದಲಿರ್ತಾರೆ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿಗೆ ಮೊದಲಿರ್ತಾರೆ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಹಿಡ್ಕೊಂಡ್ ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಸ್ಟಿಕನ್ ಆಗ್ಬೇಕು. ಏನಾಗ್ತದೆ ಲಿಂಗಾಯತ್ ಕಮ್ಯುನಿಟಿ ಸ್ವಲ್ಪ ವಿಶ್ವಭಾಗವತ ಬಿಜೆಪಿ ಮೇಲೆ? ನೋಡಪ್ಪ, ಲಿಂಗಾಯತರು ಯಡಿಯೂರಪ್ಪಗೆ ಮೊದಲಿರ್ತಾರೆ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿಗೆ ಮೊದಲಿರ್ತಾರೆ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಹಿಡ್ಕೊಂಡ್ ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಸ್ಟಿಕನ್ ಆಗ್ಬೇಕು. ಏನಾಗ್ತದೆ ಕಮ್ಯುನಿಟಿ ಸ್ವಲ್ಪ ವಿಶ್ವಭಾಗವತ ಬಿಜೆಪಿ ಮೇಲೆ? ನೋಡಪ್ಪ, ಲಿಂಗಾಯತರು ಯಡಿಯೂರಪ್ಪಗೆ ಮೊದಲಿರ್ತಾರೆ ಇರಲ್ಲ, ಒಕ್ಕಲಿಗರು ಕುಮಾರಸ್ವಾಮಿಗೆ ಮೊದಲಿರ್ತಾರೆ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾಟ ಹಿಡ್ಕೊಂಡ್ ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೆ ಗದಗಿನಲ್ಲಿ ಹೇಳಿದೀನಿ, ಅವ್ರ ಸವಾಸ ಇಲ್ಲ ಎನ್ನುವ ಸ್ಟಿಕನ್ ಆಗ್ಬೇಕು. ಏನಾಗ್ತದೆ